ನಮಸ್ಕಾರ ಸ್ನೇಹಿತರೆ, ತುಂಬ ಸಮಯದ ನಂತರ ನಾನು ವಿಡಿಯೋ ಮಾಡ್ತಿದ್ದೇನೆ. ಇವತ್ತು ನಾವು ಹೋಗ್ತಿರೋದು ನಮ್ಮ ಫ್ರೆಂಡ್ ರವಿಕಾಂತ್ ಅವರ ಮನೆಗೆ. ಇವರ ಮನೆಯಲ್ಲಿ ನಿಮಗೆ ಗೊತ್ತುಂಟ, ನೀವು ಮಂಗಳೂರಿಂದ ಸೀದ ಗಾಡಿ ಹಿಡಿದು ಸೀದ ಕಾರ್ಕಳಕ್ಕೆ ಹೋಗಬೇಕು. ಕಾರ್ಕಳದಿಂದ ನೀವು ಒಂದು ಒಳಗೆ ಹೋದರೆ ಒಂದು ಸುಂದರವಾದೊಂದು ಹಳ್ಳಿ ಸಿಗ್ತದೆ, ಅದೇ ಕೆರುವಶೆ. ನೋಡಿ, ಇದೇ ರವಿಕಾಂತ್ ಅವರ ಮನೆ. ಆದರೆ ನಾವಿವತ್ತು ಅವರ ಮತ್ತೊಂದು ಮನೆಗೆ ಹೋಗಿ ಬರುವ. ಇವರ ಮನೆಯಿಂದ ಒಂದು 300-400 ಮೀಟ್ರ್ ದೂರ ಹೋದರೆ ಸುಂದರವಾದ ಮತ್ತೊಂದು ಮನೆ ಸಿಗ್ತದೆ. ಈ ಮನೆಗೆ ಹೋಗೋದಂದರೆ ಏನೋ ಒಂದು ಖುಷಿ ಮರ. ಅಲ್ಲಿ ಹೋದ ತಕ್ಷಣ ನನಗೆ ಹಸಿವಾಗ್ತಿತ್ತು, ಹಾಗೆ ನಾನು ಊಟ ಮಾಡಲಿಕ್ಕೆ ಹೋದೆ. ಬಾಯ್ಲ್ಡ್ ರೈಸ್ನ ಜೊತೆ ತಿಮ್ಮರದ ಚಟ್ನಿ. ತಿಮ್ಮರದ ಚಟ್ನಿ ಅಂದರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂದರೆ ಒಂಟೆಲೆ ಚಟ್ನಿ ಅಂತ ಹೇಳ್ತಾರೆ, ಒಂದೆಲೆ ಚಟ್ನಿ ಅಂತ. ಸೊ ಅದರ ಜೊತೆ ಉಪ್ಪಿನಕಾಯಿ, ಅದರ ಜೊತೆ ನಮಗೆ ಪುನರ್ಪುಳ್ಳಿ ಸಾರು. ಪುನರ್ಪುಳ್ಳಿ ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಕೊಕ್ಕಂ, ಕೊಕ್ಕಂ ಸಾರು. ಇದೆಲ್ಲ ಮಿಕ್ಸ್ ಮಾಡಿ ತಿಂದರೆ ಸ್ವರ್ಗಕ್ಕೆ 4 ಮೆಟ್ಟಲು ಬಾಕಿ. ಒಮ್ಮೆ ಎಲ್ಲ ಖಾಲಿ ಮಾಡಿ ನಾನು ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಗಟ್ಟಿ ಊಟ ಮಾಡಿ ಹೊರಗೆ ಬರುವಾಗ ಈ ಸಣ್ಣ ಹುಡುಗಿ ಮಡಲನ್ನು ಮುಡಿತಿದ್ದಾಳೆ. ಮಡಲನ್ನು ಮುಡಿಯುವುದಂದರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನನಗೆ ಕರೆಕ್ಟ್ ಗೊತ್ತಿಲ್ಲ. ಯಾರಿಗದು ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಈ ರೀತಿ ಯಾಕೆ ಮಾಡೋದಂದರೆ, ಈ ಒಂದು ಊರಿನಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಇರ್ತದೆ, ಅದು 7 ದಿವಸದ ಕಾಲ ಇರ್ತದೆ. ಸೊ ಕೊನೆಯ ದಿವಸದಂದು ಕಟ್ಟೆ ಪೂಜೆ ಅಂತ ಇರ್ತದೆ. ಕಟ್ಟೆ ಪೂಜೆ ಅಂದರೆ ಎಲ್ಲರ ಮನೆ ಎದುರು, ಅಂದರೆ ರೋಡ್ ಸೈಡಲ್ಲಿರುವ ಎಲ್ಲರ ಮನೆ ಎದುರು ಈ ರೀತಿ ಒಂದು ಕಟ್ಟೆ ಕಟ್ಟಿರ್ತಾರೆ. ಈ ಕಟ್ಟೆಗೆ ನಾವು ಚಪ್ಪರ ಹಾಕಿ ನಾವು ಮುಡಿದ ಮಡಲನ್ನು, ಮಡಲಂದರೆ ತೆಂಗಿನ ಗರಿಯನ್ನು ಹಾಕಿ ಅಲಂಕಾರ ಮಾಡಬೇಕು. ನೋಡಿ, ಅವರ ಮನೆ ಮುಂದೆ ಕೂಡ ಇದೆ. ಸೊ ಒಂದಾಯ್ತಾ, ಮತ್ತು ಈಚೊಂದು ಮನೆ ಇದೆ ನೋಡಿ, ಇಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮನೆಯ ಎದುರುಗಡೆ ಕೂಡ ಈ ರೀತಿ ಕಟ್ಟೆ ಇರ್ತದೆ. ಅದಕ್ಕೆ ನಾವು ಈ ರೀತಿ ಚಪ್ಪರ ಥರ ಮಾಡಿ ಇದಕ್ಕೆ ಮಾವಿನ ಎಲೆಯನ್ನೆಲ್ಲ ಕಟ್ಟಿ ಅಲಂಕಾರ ಮಾಡಿ ಇಡಬೇಕು. ನೋಡಿ, ಇಲ್ಲೊಂದು ಮನೆ ಮುಂದೆ ಇದೆ. ನೋಡಿ, ಇಲ್ಲೊಂದಿದೆ, ಕಾಚಿ ಒಂದಿದೆ. ಮತ್ತೀಗ ನಾವು ರವಿಕಾಂತ್ ಅವರ ಮನೆಗೆ ಹೋಗುವ, ಅಲ್ಲಿ ಕೂಡ ನಾವು ತಯಾರಿ ಮಾಡಲಿಕ್ಕಿದೆ. ನೋಡಿ, ಈ ರೀತಿ ನಾವು ಮಾವಿನ ಎಲೆಯನ್ನು ಕೂಡ ಕಟ್ಟಿ ಅದಕ್ಕೆ ಅಲಂಕಾರ ಮಾಡಲಿಕ್ಕುಂಟು. ನೋಡಿ, ನಮ್ಮ ಸ್ವಲ್ಪ ಆಚೆ ಮನೆಯವರು ಕೂಡ ಎಲ್ಲ ತಯಾರೆಲ್ಲ ಮಾಡ್ತಿದ್ದಾರೆ. ಈಚೆ ಮನೆಯವ್ರದ್ದು ಆಗಿದೆ, ಇನ್ನೂ ರಾತ್ರಿ ಆಗುವಾಗ ದೇವರನ್ನು ಕರ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಒಂದು ಸಣ್ಣ ಲೈಟ್ ಕೂಡ ಹಾಕಿಟ್ಟಿದ್ದೇವೆ, ನೀವು ಕಾಣ್ಬೋದು ದೂರದಲ್ಲಿ. ಇಲ್ಲಿ ಬಂದವರಿಗೆ ನಾವು ಸರ್ಬತ್ನ ವ್ಯವಸ್ಥೆ ಕೂಡ ಮಾಡಿಟ್ಟಿದ್ದೇವೆ. ನೋಡಿ, ಈಗ ದೇವರು ಬರುವ ಹೊತ್ತಾಯಿತು.
ಪ್ರತಿಯೊಂದು ಮನೆ ಎದುರುಗಡೆ ಕಟ್ಟೆಯಲ್ಲಿ ಪೂಜೆ ಆದ ನಂತರ ದೇವರನ್ನು ಜಲಕ ಮಾಡಿ ದೇವಸ್ಥಾನಕ್ಕೆ ಕರೆತಂದು ಅಲ್ಲಿ ಒಂದು ಕೊಳ ಇದೆ. ಕೊಳದ ಹಿಂದಗಡೆ, ನನ್ನದು ವೀಡಿಯೋ ಇಲ್ಲ, ಹಿಂದಗಡೆ ವಸಂತ ಕಟ್ಟೆ ಅಂತ ಉಂಟು, ಅಲ್ಲಿ ಇಟ್ಟು ದೇವರನ್ನು ಪೂಜೆ ಮಾಡ್ತಾರೆ. ನಂತರ ದೈವಗಳು ದೇವರನ್ನು ಜೀಟಿಕೆಯಲ್ಲಿ ಕರೆದುಕೊಂಡು ಬಂದು ದೇವಸ್ಥಾನದ ಗರ್ಭಗುಡಿಗೆ ಕರೆದು ತರುತ್ತಾರೆ. ಇಷ್ಟೆಲ್ಲ ವಿಷಯಗಳು ನನಗೆ ಆ ಊರಿನವರು ತಿಳಿಸಿದ್ದರು. ನಾನು ಬೇರೆ ಧರ್ಮದವನಾಗಿದ್ದರಿಂದ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಏನಾದರೂ ನಾನು ಹೇಳಿದಲ್ಲಿ ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಈ ಚಾನಲ್ ನೋಡ್ತಾಯಿರಿ. ಧನ್ಯವಾದಗಳು.